ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಇದು ನಿಮ್ಮ ಮಿಚಿನ ಜೈ ಭೀಮ್ ನ್ಯೂಸ್ ಫೋರ್ ಇಂಟು ಸೆವೆನ್ ಸ್ನೇಹಿತರೆ ಭಗತ್ ಸಿಂಗ್ ಭಾರತ ಸ್ವಾತಂತ್ರ್ಯ ಚಳವಳಿಯ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರ ಭಾರತಾಂಬೆಯ ಹೆಮ್ಮೆಯ ಮಗ ನಮ್ಮೆಲ್ಲ ಭಾರತೀಯರಿಗೆ ಮರೆಯಲಾಗದ ಮಾಣಿಕ್ಯ ಸ್ನೇಹಿತರೆ ಸಾವಿರದ ಒಂಬೈನೂರ ಏಳು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಪಂಜಾಬ್ನ ಲ್ಯಾಲ್ಪುರ್ ಜಿಲ್ಲೆಯ ಭಂಗಾ ಗ್ರಾಮದಲ್ಲಿ ಜನಿಸಿದರು ನಮ್ಮ ಭಗತ್ ಸಿಂಗ್ ಅವರು ಸರ್ದಾರ್ ಕಿಶನ್ ಸಿಂಗ್ ಸಂಧು ಮತ್ತು ವಿದ್ಯಾವತಿಯವರ ಹಿರಿಯ ಪುತ್ರನಾಗಿ ಭಗತ್ ಸಿಂಗ್ ಅವರು ಜನಿಸಿದರು ಚಿಕ್ಕಂದಿನಿಂದಲೇ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಮೈಗೂಡಿಸಿಕೊಂಡಿದ್ದ ಭಗತ್ ಸಿಂಗ್ ಅವರು ಮುಂದೆ ದಯಾನಂದ್ ಆಂಗ್ಲೋ ವೇದಿಕೆ ಸ್ಕೂಲ್ ಲಾಹೋರ್ ನ್ಯಾಷನಲ್ ಕಾಲೇಜ್ನಲ್ಲಿ ಅಭ್ಯಾಸವನ್ನು ಮಾಡ್ತಾರೆ ಸ್ನೇಹಿತರೆ ಭಗತ್ ಸಿಂಗ್ ಅವರ ತಂದೆ ಕೂಡ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಚಿಕ್ಕಪ್ಪ ಕೂಡ ಓರ್ವ ಕ್ರಾಂತಿಕಾರಿಯಾಗಿದ್ದರು ಮಹಾತ್ಮ ಗಾಂಧಿಯವರ ಅಹಿಂಸಾವಾದದ ಬಗ್ಗೆ ಭಗತ್ ಸಿಂಗ್ ಅವರಿಗೆ ಹೆಚ್ಚು ನಂಬಿಕೆ ಇರಲಿಲ್ಲ ಸೈಮನ್ ಕಮಿಷನ್ ಭಾರತ ಪ್ರವೇಶಿಸಿ ನಡೆಸಿದ ಹೋರಾಟದಲ್ಲಿ ಪಂಜಾಬ್ದ ಕೇಸರಿ ಲಾಲಾ ಲಜಪತ್ ರಾಯ್ ಅವರ ಮೇಲೆ ಪೊಲೀಸರು ಲಾಠಿ ಪ್ರಹಾರ ನಡೆಸಿದರು ಆಗ ತೀವ್ರ ಏಟಿನಿಂದ ಲಾಲಾ ಲಜಪತ್ ರಾಯ್ ಅವರು ಇಹಲೋಕ ತ್ಯಜಿಸಿದರು ಲಾಲಾ ಲಜಪತ್ ರಾಯ್ ಅವರ ಹತ್ಯೆಗೆ ಪ್ರತಿಕಾರವಾಗಿ ಸ್ವಾ ಸ್ಯಾಂಡರ್ಸ್ ಎಂಬ ಬ್ರಿಟಿಷ್ ಅಧಿಕಾರಿಯನ್ನು ಪೊಲೀಸ್ ಠಾಣೆ ಎದುರಲ್ಲೇ ಗುಂಡಿಟ್ಟು ಹತ್ಯೆಗೈದ ಕ್ರಾಂತಿಕಾರಿಗಳಲ್ಲಿ ಪ್ರಮುಖರು ಭಗತ್ ಸಿಂಗ್ ಆಜಾದ್ ರಾಜ್ಗುರು ಅವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬ್ರಿಟಿಷ್ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿದ ಕಾರ್ಮಿಕ ಕಾನೂನು ಮತ್ತು ಇತರ ಜನವಿರೋಧಿ ಕಾನೂನುಗಳನ್ನು ವಿರೋಧಿಸಿ ಭಗತ್ ಸಿಂಗ್ ಮತ್ತವರ ಸಂಘಟಿಗರು ಬಟುಕೇಶ್ವರ ದತ್ ಸಂಸತ್ತಿನಲ್ಲಿ ಬಾಂಬ್ ಎಸೆದು ಶರಣಾದರು ಸ್ಯಾಂಡರ್ಸ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ತ್ ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜ್ಗುರ್ ಅವರನ್ನು ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು ಈ ಮೂವರು ಯುವ ಕ್ರಾಂತಿಕಾರಿಗಳ ಆದರ್ಶ ಅವರು ತೋರಿಸಿಕೊಟ್ಟಂಥ ಧೈರ್ಯ ದಾರಿ ಎಂದಿಗೂ ಕೋಟ್ಯಂತರ ಭಾರತೀಯರಿಗೆ ದಾರಿದೀಪವಾಗಿದ್ದು ಭಗತ್ ಸಿಂಗ್ ಮತ್ತು ಅವರ ಸಂಗಡಿಗರನ್ನು ಭಾರತ ಎಂದಿಗೂ ಮರೆಯಲು ಸಾಧ್ಯವೇ ಇಲ್ಲ ಅವರು ಇಂದಿಗೂ ಭಾರತದ ಯುವಕರಿಗೆ ಆದರ್ಶ ಸ್ಫೂರ್ತಿದಾಯಕ ವ್ಯಕ್ತಿ ಮತ್ತು ಅವರ ಸಿದ್ಧಾಂತಗಳು ಹಾಗೂ ಆಲೋಚನೆಗಳು ಅವರ ಆದರ್ಶಗಳು ನಮ್ಮೆಲ್ಲರ ನಡುವೆ ಸದಾಕಾಲ ಹೀಗೆ ಇರುತ್ತವೆ ಸ್ನೇಹಿತರೆ ಸ್ನೇಹಿತರೆ ಭಗತ್ ಸಿಂಗ್ ಯುವಕರ ಮೆಚ್ಚಿನ ನಾಯಕ ಯುವಕರ ಮೆಚ್ಚಿನ ಒಬ್ಬ ಮಹಾನ್ ದೇಶಭಕ್ತ ಸ್ನೇಹಿತರೆ ನಮ್ಮ ಭಗತ್ ಸಿಂಗ್ ಭಗತ್ ಸಿಂಗ್ ಅವರ ಬಗ್ಗೆ ಕೆಲವಷ್ಟು ವಿಚಾರಗಳನ್ನು ನಾವಿವತ್ತು ತಿಳ್ಕೊಂಡಿವಿ ಸ್ನೇಹಿತರೆ ಇದು ನಿಮ್ಮ ಮೆಚ್ಚಿನ ಜೈ ಭೀಮ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮತ್ತೆ ಮುಂದಿನ ವಿಶೇಷ ಸಂಚಿಕೆಯಲ್ಲಿ ಭೇಟಿ ಹೋಗೋಣ ತಮಿಳರಿಗೂ ಆತ್ಮೀಯವಾದ ಧನ್ಯವಾದಗಳು ನಮಸ್ಕಾರ ಜೈ ಭೀಮ್